नमस्कार वीक्षकरे 11 व्हीलर्स टीवी गे स्वागत नहीं नम चानल सब्सक्राइब आगे अरे कूडले सब्सक्राइब आगे बेल बटन प्रेस वीक्षक ना संचिके लग्नाधिपति लग्नदल यहा रीतिया फल सो अदे रीति बेरे तरह 12 मन यहाँ फल सकते अगर नावत स्वल्प डीटेल नोड़ता हम सो मोदे नहीं कन्फ्यूज़ आगबेड़ दयविटू याके नानी मोदे में वीडियोसु ग्रहगळु याव याव राशियल्लिद्दरे ಏನು ಫಲ ಅನ್ನೋದ್ರ ಬಗ್ಗೆ ವಿಡಿಯೋಸ್ ಮಾಡಿದಿನಿ ಸೋ ಇಲ್ಲಿ ಗ್ರಹಗಳು ಯಾವ ಯಾವ ಮನೆಗಳಲ್ಲಿದ್ದರೆ ಏನು ಫಲ ಅನ್ನೋದ್ರ ಬಗ್ಗೆ ವಿಡಿಯೋಸ್ ಮಾಡಿದಿನಿ ಸೋ ನಾನು ಇಲ್ಲಿ ಮಾತಾಡ್ತಾ ಇರೋದು ಯಾವ ಯಾವ ಮನೆಯ ಅಧಿಪತಿ ಯಾವ ಯಾವ ಮನೆಯಲ್ಲಿದ್ದರೆ ಏನು ಫಲ ಅನ್ನೋದ್ರ ಬಗ್ಗೆ ಸೋ ಇಲ್ಲಿ ಇರೋದೇ 9 ಗ್ರಹ ಇರೋದೇ 12 ಮನೆ बट इदरल्ले इदु तर ओंदु कांबिनेशन आगि वर्क आगुत्ते सो इदर बग्गे नानु इवत्तु स्पेशल आगि माताड्ता इदीनि सो इन्नु मुंदे बरुवंतह 11 वीडियोगळु 12 वीडियोगळु सो ई ओंदु सीरीस् गे संबंधपट्टिद्दे आगिरुत्ते सो ईग मोदलिगे लग्नाधिपति लग्नदल्ले इद्रे अदु कोटि पुण्यगळिगे सम अंत अन्बहुदु याकंद्रे इल्लि लग्नाधिपति लग्नदल्ले बरुवंतद्दु बहळ अपरूप सो इल्लि ತುಂಬ ಕಮ್ಮಿ ಆತರ ಬರೋದು ಬಟ್ ಇಲ್ಲಿ ಆತರ ಬಂದಿದೆ ಅಂದ್ರೆ ಅದು ಅದೃಷ್ಟದಂತದ ಜಾತಕ ಅಂತ ಹೇಳಬಹುದು ಯಾಕೆಂದ್ರೆ ಅವರು ಸುತ್ತಮುತ್ತ ಇರೋ ಎಲ್ಲರ ಗಮನನೂ ಅವರು ಸೆಳ್ಕೊಂಡು ಇಟ್ಕೊಳ್ಳುವಂತ ಒಂದು ಕೆಪಾಸಿಟಿ ಅವರಿಗೆ ಇರುತ್ತೆ ಸೋ ಇಲ್ಲಿ ಅದರ ಜೊತೆಗೆ ಗಮನಿಸಬೇಕಾದ ವಿಷಯ ಏನಂದ್ರೆ ಲಗ್ನಾಧಿಪತಿ ಒಂದೇ ಒಂದಿತ್ತು ಆ ಮನೆಯಲ್ಲಿ ಅಂದ್ರೆ ಇನ್ನು ಬೆಸ್ಟ್ ಸೋ ಇಲ್ಲಿ ಯಾವೊಂದು ಫಾರ್ ಎಕ್ಸಾಂಪಲ್ ಋಷಭ ರಾಶಿ ಅಂತ ಅನ್ಕೊಳ್ಳೋಣ ಸೋ ಇಲ್ಲಿ ಋಷಭ ಲಗ್ನ ಬಂತು ಸೋ ಅಲ್ಲೇ ಶುಕ್ರನೂ ಇತ್ತು ಬೆಸ್ಟ್ ಸೋ ಇಲ್ಲಿ ಶುಕ್ರನ ಜೊತೆ ಶನಿ ಇತ್ತು ಗುರು ಇತ್ತು ಶುಕ್ರ ಈಗ ಕೇತು ಇತ್ತು ರಾಹು ಇತ್ತು ಅದೆಲ್ಲ ಬೇರೆ ಬೇರೆ ತರ ಕಾಂಬಿನೇಷನ್ಸ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ ಬಟ್ ಅಲ್ಲಿ ಅವೆಲ್ಲ ಗ್ರಹಗಳ ಜೊತೆಗೂ ಇರಲಿ ಇಲ್ಲದಲೇ ಇರಲಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಕೋಟಿ ಪುಣ್ಯಗಳಿಗೆ ಸಮ ಸೋ ಇನ್ನ ಲಗ್ನಾಧಿಪತಿ ಅಂದ್ರೆ ಮೊದಲನೇ ಮನೆಯ ಅಧಿಪತಿ ಎರಡನೇ ಮನೆಯಲ್ಲಿದ್ದರೆ ಸೋ ಅದು ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಒಂದು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಡಿಸ್ಪ್ಯೂಟ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಸೋ ಇನ್ನ ಮೂರನೇ ಮನೆಯಲ್ಲಿ ಏನಾದರೂ ಒಂದು ಮೊದಲನೇ ಮನೆಯ ಅಧಿಪತಿ ಮೂರನೇ ಮನೆಯಲ್ಲಿದ್ದರೆ ಅವರು ಒಂದು ಜೀವನನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅಂತ ಹೇಳಬಹುದು ಸೋ ಅಂದ್ರೆ ನಾನು ಇಂತ ವಯಸ್ಸಲ್ಲಿ ಈ ತರ ಆಗಿರುತ್ತೆ ಇಂತ ವಯಸ್ಸಲ್ಲಿ ಹಿಂಗಾಗಿರುತ್ತೆ ಸೋ ಹಿಂಗಾಗಿಬಿಟ್ರೆ ಮುಗಿತು ಸೋ ಅದು ಅವರು ಅಂದ್ಕೊಂಡಂಗೆ ಕೂಡ ಒಂದು ಸ್ವಲ್ಪ ಒಂದು 85% 90% ಆಗ್ತಾ ಕೂಡ ಹೋಗುತ್ತೆ ಅದು ಬೆಸ್ಟ್ ಪಾರ್ಟ್ ಅಂತ ಹೇಳಬಹುದು ಸೋ ಇನ್ನ ನಾಲ್ಕನೇ ಮನೆಯಲ್ಲಿ ಒಂದು ಲಗ್ನಾಧಿಪತಿ ಅಂದ್ರೆ ಮೊದಲನೇ ಮನೆಯ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಇದ್ದರೆ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ಸ್ ಇವರಿಗೆ ಯಾವುದೇ ರೀತಿಯಾದಂತ ಒಂದು ಆಸ್ತಿಗೆ ಸಂಬಂಧಪಟ್ಟಂಗೆ ಜಯ ಸಿಗ್ತಾ ಹೋಗುತ್ತೆ ಸೋ ಇಲ್ಲಿ ಅವರು ಏನೊಂದು ಆಸ್ತಿಯಲ್ಲಿ ಕೋರ್ಟ್ ಅಲ್ಲಿ ಸಿಗಾಕೊಂಡ್ರು ಅಂದ್ಕೊಳ್ಳಿ ಅದಕ್ಕೆ ತಕ್ಕನಂಗೆ ಅವರಿಗೆ ಜಯ ಸಿಗುತ್ತೆ ಸೋ ಅಥವಾ ಒಂದು ಆಸ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರು ಆಸ್ತಿ ಆಗುತ್ತೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರು ಮನೆ ಕಟ್ಟುತ್ತಾರೆ ಸೋ ಇಲ್ಲಿ ಆಸ್ತಿಗೆ ಸಂಬಂಧಪಟ್ಟಂಗೆ ಅಂದ್ಕೊಂಡಿದ್ದೆಲ್ಲ ಆಗುವಂತ ಕಾಂಬಿನೇಷನ್ಸ್ ಸೋ ಇನ್ನ ಮೊದಲನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿದ್ರೆ ಇವರು ಊಹಾಪೋಹಗಳಿಗೆ ಜಾಸ್ತಿ ಒಂದು ಸ್ವಲ್ಪ ಕಿವಿ ಕೊಡ್ತಾರೆ ಅಂತ ಹೇಳ್ಬೋದು ಸೋ ಅಂದ್ರೆ ಅವರೇನು ಅಂದ್ಕೊಂಡ್ಬಿಡ್ತಾರೆ ಇವರೇನು ಅಂದ್ಕೊಂಡ್ಬಿಡ್ತಾರೆ ಆ ಥರ ಒಂದು ಯಾವಾಗಲೂ ಕೂಡ ಒಂದು ಮಾನಸಿಕ ಒತ್ತಡದಲ್ಲಿ ಇವರು ಇರ್ತಾರೆ ಸೋ ಇದು ಒಂದನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿದ್ರೆ ಸೊ ಇನ್ನು ಒಂದನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿದ್ದರೆ ಇವರಿಗೆ ಸೇವಾ ಮನೋಭಾವ ಬರುತ್ತೆ ಸೊ ಇದು ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದರೆ ಅವರು ಕೆಲಸ ಮಾಡೋದೇ ಮಾಡ್ತಾರೆ ಬಟ್ ಅದರಿಂದ ಒಂದು 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ಳೋದು ಸೊ ಈ ಥರ ಅಂದರೆ ಇದು ಒಂದು ಸ್ವಲ್ಪ ಒಳ್ಳೆಯದೇ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಸೇವಾ ಮನೋಭಾವ ಜಾಸ್ತಿಯಾಗಿ ಒಂದು ಸ್ವಲ್ಪ ಫ್ರೀ ವರ್ಕ್ ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತಾರೆ ಸೊ ಅಂದರೆ ಈಗ ಚಾರಿಟೇಬಲ್ ಟ್ರಸ್ಟು ಆ ಥರ ಎಲ್ಲ ರನ್ ಮಾಡೋದು ಸೊ ಈ ಥರ ಒಂದು ಕೆಲಸಗಳು ಆಗ್ತಾ ಹೋಗುತ್ತೆ ಸೊ ಇನ್ನು ಮೊದಲನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿದ್ದರೆ ಇವರಿಗೆ ಎಲ್ಲ ರೀತಿಯಂಥ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವಿನ್ ಆಗ್ತಾ ಹೋಗ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ಲು ಈಗ ಲೈಫ್ ಪಾರ್ಟ್ನರ್ಶಿಪ್ಪಲ್ಲಿರ್ಬೋದು ಸೊ ಇಲ್ಲಿ ಮದುವೆ ಆಗ್ತಾರೆ ಅದರಲ್ಲಿ ಯಾವುದೇ ಥರ ಒಂದು ಡಿಸ್ಪ್ಯೂಟ್ಸ್ ಇರೋದಿಲ್ಲ ಸೊ ಅದು ಈಕ್ವಲ್ ಅಂದರೆ ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇರುತ್ತೆ ಸೊ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು ಸೊ ಅಲ್ಲೂ ಕೂಡ ಇವರ ಪಾರ್ಟ್ನರ್ ಏನಾದ್ರು ಮಾತಾಡಿದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರು ಅಂದರೆ ಅವ್ರ ಪಾರ್ಟ್ನರ್ ವಿನ್ ಆಗೋದಕ್ಕೆ ಬಿಡಲ್ಲ ಸೊ ಇವರೇ ಇವರು ಆರಾಮಾಗಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಸೊ ಆ ಥರ ಸೊ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇವ್ರಿಗೆ ಫಸ್ಟ್ ಆಫ್ ಆಲ್ ಡಿಸ್ಪ್ಯೂಟ್ಸೇ ಬರಲ್ಲ ಡಿಸ್ಪ್ಯೂಟ್ ಬಂದ್ರೂ ಇವರೇ ವಿನ್ ಆಗ್ತಾರೆ ಸೊ ಆ ಥರ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿದ್ದರೆ ಪಾರ್ಟ್ನರ್ಶಿಪ್ ಎಕ್ಸಲೆಂಟ್ ಅಂತ ಅನ್ಬೋದು ಸೊ ಇನ್ನು ಒಂದನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿದ್ದರೆ ಇದು ಒಂದು ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಬೆಟರ್ ಎಷ್ಟೇ ಬೆಟರ್ ಅಂತ ಅಂದ್ರೂ ಕೂಡ ಇದು ನಿಗೂಢವಾದ ಒಂದು ಜಾಗ ಎಂಟನೇ ಮನೆ ಅನ್ನೋದು ಎಲ್ಲೋದ್ರೂ ಕೂಡ ಎಂಟನೇ ಮನೆ ಅನ್ನೋದು ನಿಗೂಢವಾದ ಜಾಗ ಸೊ ಇಲ್ಲಿ ಮೊದಲನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಬಂದರೂ ಕೂಡ ಸೊ ಇಲ್ಲಿ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಏರುಪೇರು ಆಗುತ್ತೆ ಸೊ ಏರುಪೇರು ಆದರೂ ಪರವಾಗಿಲ್ಲ ಇವರಿಗೆ ಒಂದು ಸ್ವಲ್ಪ ಭೂಮಿಯಿಂದ ಆದಾಯ
ಅತಿ ಹೆಚ್ಚು ಬರ್ತಾ ಹೋಗುತ್ತೆ. ಸೊ ಇವರು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದರೆ ಲಾಸ್ ಆಗೋ ಪ್ರಶ್ನೆನೇ ಇಲ್ಲ. ಸೊ ಇನ್ನು ಮೊದಲನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿದ್ದರೆ ಇದು ಇವರಿಗೆ ಒಂದು ಸ್ವಲ್ಪ ಆಸ್ತಿ ಅಂದರೆ ಆಸ್ತಿ ಅನ್ನೋದಕ್ಕಿಂತ ಪಿತೃಾರ್ಜಿತ ಆಸ್ತಿ ಅಥವಾ ಪಿತೃಗಳ ಒಂದು ಆಶೀರ್ವಾದ. ಸೊ ಈ ಥರ ಅಂದರೆ ಅವ್ರ ಫ್ಯಾಮಿಲಿ ಆ್ಯನ್ಸಿಸ್ಟರ್ಸ್ ಪ್ರಾಪರ್ಟಿ, ಸೊ ಅವರ ಒಂದು ಫಾದರ್ ಪ್ರಾಪರ್ಟಿ, ಸೊ ಈ ಥರ ಅದೃಷ್ಟದ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಸೊ ಒಂದನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿದ್ದರೆ ಇದು ಕೂಡ ಒಂಥರ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾವ ರೀತಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಯಾವ ರೀತಿ ವರ್ಕ್ ಆಗುತ್ತೋ ಸೇಮ್ ಟು ಸೇಮ್ ಲಗ್ನಾಧಿಪತಿ ಒಂಬತ್ತನೇ ಮನೆಯಲ್ಲಿದ್ದರೂ ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಒಂದನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿದ್ದರೆ ಅವರು ಪ್ರತಿ ಒಂದಕ್ಕೂ ಕೂಡ ತನಿಗೋಸ್ಕರ ಕೆಲಸ ಮಾಡ್ಕೊತಾ ಹೋಗ್ತಾರೆ. ಸೊ ಅಂದರೆ ಅವರಿಗೋಸ್ಕರ ಕೆಲಸ ಮಾಡೋದು, ಸೊ ನನಗೆ ಅದರಲ್ಲಿ ಲಾಭ ಇಲ್ಲ ನಾನು ಯಾಕೆ ಮಾಡಲಿ ಅನ್ನೋ ಥರ ಒಂದು ಕಾಂಬಿನೇಷನ್ಸು. ಸೊ ಇಲ್ಲಿ ಅದು ಕಲಿಯುಗಕ್ಕೆ 100% ಬೇಕಾಗಿರೋದೇ ಅದು. ಸೊ ಇಲ್ಲಿ ಒಂದನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿದ್ದರೆ ಈ ರೀತಿಯಾದಂಥ ಒಂದು ಕಾಂಬಿನೇಷನ್ಸಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಒಂದನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿದ್ದರೆ ಲಾಭದ ಜೀವನ ಅಂತ ಹೇಳ್ಬೋದು. ಸೊ ಅಂದರೆ ಇಲ್ಲಿ ಏಕ್ದಮ್ ಕಟ್ ಮಾಡಿರೋ ಥರ ಅಂದರೆ ಒಂದೇ ಸತಿ ಇಲ್ಲಿ ನಾವು ಯಾವುದೇ ಡೌಟ್ ಇಲ್ಲದಲ್ಲೇ ಹೇಳ್ಬೋದು. ಸೊ ನೀವು ಏನು ಮಾಡಿದ್ರು ವಿನ್ ಆಗ್ತೀಯ ಹೋಗಪ್ಪ ಅದೇನಾಗಲ್ಲ ಹೋಗೋ ಅದು ಅಂದರೆ ಕರೆಕ್ಟಾಗಿ ಡಿಗ್ರಿ ವೈಸ್ ನೋಡಿ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಹನ್ನೊಂದನೇ ಮನೆಯಲ್ಲಿ ಲಗ್ನಾಧಿಪತಿ ಇತ್ತು ಅಂದರೆ ಅವರು ಏನು ಕೆಲಸ ಮಾಡಿದರೂ ಸಕ್ಸಸ್ಸು. ಹೌದು, ಸ್ವಲ್ಪ ದಶಾಭುಕ್ತಿಗಳು ಟೈಮ್ ನೋಡಬೇಕಾಗುತ್ತೆ, ಬಟ್ ಅವರು ಆಲ್ಮೋಸ್ಟ್ ಆಲ್ ಸಕ್ಸಸ್ ರೇಟು 85-90% ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆ ಥರ ಒಂದು ಕಾಂಬಿನೇಷನ್ಸು. ಇನ್ನು ಲಗ್ನಾಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದರೆ ಅದು ಅವರ ಅಸ್ತಿತ್ವದ ಪ್ರಶ್ನೆ ಆಗಿ ಕಾಡುತ್ತೆ. ಅಂದರೆ ಅವರಿರೋ ತನಕ ಎಲ್ಲರೂ ನೀನು ಇಂದ್ರ ಚಂದ್ರ ಅಂದ್ಕೊಂಡು ಓಡಾಡ್ತಾ ಇರ್ತಾರೆ, ಬಟ್ ಅವ್ರು ಒಂದು ಸತಿ ಅವರ ಡೆತ್ ಆಯಿತು ಅಂದರೆ ಮುಗೀತು. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ವ್ಯಕ್ತಿ ಅವರನ್ನು ನೆನೆಸ್ಕೊಳೋದಿಲ್ಲ. ಸೊ ಇದು ಅಂದರೆ ಅವರಿರೋ ತನಕನೇ ಅಲ್ವ ಬೇಕಾಗಿರೋದು, ಮೈನಾಗಿ ಮನುಷ್ಯನಿಗೆ ಅವನನ್ನು ಇರೋ ತನಕನೇ ಎಲ್ಲ ಗೊತ್ತಾಗೋದು ಕೂಡ. ಸೊ ಇಲ್ಲಿ ಅವನ ಸತ್ತ ಮೇಲೆ ಅವ್ರ ಜನ ಏನು ಮಾತಾಡ್ತಾರೆ ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಇಲ್ಲಿ ನಾನೊಂದು ಹೆಸರು ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು, ನನ್ನ ಭೂಮಿ ಮೇಲೆ ತುಂಬ ಜನ ನೆನ್ಪಿಟ್ಕೋಬೇಕು ಆ ಥರ ಏನು ಯೋಚನೆ ಮಾಡ್ತಾರೆ ಅವರಿಗೆ ಲಗ್ನಾಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದರೆ ಅದು ಪರ್ಫೆಕ್ಟ್ ಪ್ಲೇಸ್ ಅಲ್ಲ. ಸೊ ಇಲ್ಲಿ ಏನಾಗುತ್ತೆ, ಅವರು ಕಾಲಾನಂತರ ಅವರನ್ನು ಜನಗಳು ಈಸಿಯಾಗಿ ಮರ್ತೋಗ್ತಾರೆ. ಆ ಥರ ಒಂದು ಕಾಂಬಿನೇಷನ್ಸಲ್ಲಿ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಲಗ್ನಾಧಿಪತಿ ಅಂದರೆ ಮೊದಲನೇ ಮನೆಯ ಅಧಿಪತಿ ಯಾವ್ಯಾವ ಮನೆಗಳಲ್ಲಿದ್ದರೆ ಏನೇನು ಫಲ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಗ್ರಹಗಳ ನೀಚ ಆದ್ರೇನು, ವಕ್ರ ಆದ್ರೇನು ಎಲ್ಲ ಸರಿ. ಇಲ್ಲಿ ವಕ್ರ ಆದರೆ ಸೇಮ್ ಪರಿಣಾಮ ಬೀರುತ್ತೆ, ನೀಚ ಆದರೆ ಇದರಲ್ಲಿ 80% ಪರಿಣಾಮ ಬೀರ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಎರಡನೇ ಮನೆಯ ಅಧಿಪತಿ ಯಾವ ಮನೆಯಲ್ಲಿದ್ದರೆ ಏನೇನು ಫಲಗಳು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.